ತುಂತುರು ಮಳೆ. ಅದು ಬೆಳಗಿನ ಜಾವ ಶುರುವಾಗಿದ್ದು ಮೈ ಮೇಲಿನ ಹೊದಿಕೆ ತೆಗೆಯಲು ಮನಸಾಗಲಿಲ್ಲ. ಬೆಳಗಿನ ವಾಕಿಂಗ್ ಜಾಗಿಂಗ್ ಸ್ಕಿಪ್ ಮಾಡಿದರಾಯಿತು. ಮೇಲಾಗಿ ಮಳೆ ಬರ್ತಿದೆ ಎಂದು ಮುಸುಕು ಎಳೆದು ಮಲಗಿದ. ರಗ್ಗಿನ ಒಳಗೆ ಬಿಸಿಯ ಉಸಿರಿನಿಂದಾಗಿ ಬೆಚ್ಚಗಾಯಿತು. ನಿದ್ರಾದೇವಿ ತಾನು ತಾನಾಗೆ ಆವರಿಸಿಕೊಂಡಳು. ಸಿಹಿನಿದ್ದೆ, ಬೆಳಗಿನ ಜಾವದ ಕನಸು ಬೇರೆ. ಆಹಾ, ಎಷ್ಟು ಸೊಗಸು! ಕನಸಿನಲ್ಲಿ ಯಾರೋ ಕೂಗಿದಂತಾಯಿತು. ಮುಸುಕು ತೆಗೆಯದೆ ಉತ್ತರಿಸಿದ. ಆ ಧ್ವನಿ ಅವನು ಕೊಟ್ಟ ಉತ್ತರಕ್ಕೆ ಸ್ಪಂದಿಸದೆ ರಗ್ಗನ್ನು ಎಳೆಯಿತು. ಆಗಲೇ ಅವನಿಗೆ ಗೊತ್ತಾಗಿದ್ದು ಅದು ಅವಳ ಧ್ವನಿ ಎಂದು. ಎದ್ದ ತಕ್ಷಣ ಸಮಯ ನೋಡಿದ. 8:30. ಕೇವಲ ಇನ್ನೊಂದು ಗಂಟೆ ಸಮಯದಲ್ಲಿ ಆಫೀಸ್ನಲ್ಲಿರಬೇಕು. ನೆನ್ನೆಯ ದಿನವೇ ನಿಗದಿಪಡಿಸಿದ ಬಹುಮುಖ್ಯವಾದ ತುರ್ತು ಸಭೆಯಲ್ಲಿ ಮಂತ್ರಿಗಳು ಸಹ ಭಾಗವಹಿಸುತ್ತಿದ್ದಾರೆ. ಛೇ, ಎಂತ ಕೆಲಸವಾಯಿತು! ದಡಬಡನೆ ಎದ್ದು ಮುಖ ತೊಳೆದು ಸ್ನಾನ ಮುಗಿಸಿ ಹೊರಗೆ ಬಂದಾಗ 9:05 ಇತ್ತು. ಆಫೀಸ್ ತಲುಪಲು ಕನಿಷ್ಠ 15 ನಿಮಿಷ ಬೇಕು ಎಂಬ ವಿಚಾರ ಅವನಿಗೆ ತಿಳಿದಿತ್ತು. ಅವಳು ಕೊಟ್ಟ ಹಬೆಯಾಡುವ ಬಿಸಿ ಬಿಸಿ ಕಾಫಿ ಹೀರಿ ನೇರ ರೂಮಿಗೆ ಹೋಗಿ 10 ನಿಮಿಷದಲ್ಲಿ ಬಟ್ಟೆ ಹಾಕಿಕೊಂಡು ತಯಾರಾಗಿ ಹೊರಗೆ ಬಂದ. ಅವಳು ತಿಂಡಿ ಎಂದರೂ ಅತ್ತ ಗಮನ ಕೊಡುವಷ್ಟು ಸಮಯ ಅವನಿಗೆ ಉಳಿದಿರಲಿಲ್ಲ. ರೆಡಿ ಇದ್ದ ಡಬ್ಬಿಯನ್ನು ಬ್ಯಾಗಿನಲ್ಲಿ ತುರುಕಿಕೊಂಡು ಅವಳಿಗೆ ಬಾಯಿ ಮಾಡಿ ಸ್ಕೂಟರ್ ಏರಿದ. ಅವಳಿಗೆ ಇವನ ಆತುರ ನೋಡಿ ನಗು ತಡೆಯಲಾಗಲಿಲ್ಲ. ಬಾಯಿ ಮಾಡುತ್ತಾ ಒಳಗೊಳಗೆ ನಗುತ್ತಾ ಬಾಗಿಲು ಹಾಕಿಕೊಂಡು ಮನೆಯ ಉಳಿದ ಕೆಲಸದತ್ತ ಗಮನ ಹರಿಸಿದಳು. 10:30 ವೇಳೆಗೆ ಅವನಿಂದ ಫೋನ್ ಬಂತು. ಎಂದೂ ಇಲ್ಲದ ಫೋನ್ ಹಿಂದೇಕೆ ಎನ್ನುತ್ತಾ ರಿಸೀವ್ ಮಾಡಿದಳು. ಅವನು ಕೊಂಚ ಗಾಬರಿಯಲ್ಲಿದ್ದ. ಯಾಕೆ ಗಾಬರಿ, ಏನಾಯಿತು ಎಂದು ಒಂದರ ಹಿಂದೆ ಒಂದು ಪ್ರಶ್ನೆ ಕೇಳಿದಳು. ಆಗ ಅವನು, ಮುಖ್ಯವಾದ ಫೈಲ್ ಅನ್ನು ಮನೆಯಲ್ಲಿ ಮರೆತು ಬಂದಿದ್ದೀನಿ, ಅರ್ಜೆಂಟ್ ಆಗಿ ಬೇಕೇ ಬೇಕು, ಅದು ಕಪಾಟ್ನಲ್ಲಿದೆ, ರಾಜಣ್ಣನ ಮನೆಗೆ ಕಳಿಸ್ತೀನಿ, ಅವನ ಜೊತೆ ಬೇಗ ಕಳಿಸು ಎಂದು ಹೇಳಿ ಫೋನ್ ಇಟ್ಟ. ರಾಜಣ್ಣ ಬರುವ ಮುನ್ನ ಫೈಲ್ ಅನ್ನು ತೆಗೆದಿರಿಸಲು ಅವಳು ಕಪಾಟಿನ ಬಾಗಿಲನ್ನು ತೆರೆದಳು. ಮದುವೆಯಾದ ದಿನದಿಂದ ಇದೇ ಮೊದಲ ಬಾರಿ ಅವಳು ಆ ಕಪಾಟನ್ನು ತೆಗೆದಿದ್ದು. ಅದರಲ್ಲಿ ಬರೀ ಅವನ ಆಫೀಸ್ಗೆ ಸಂಬಂಧಿಸಿದ ರಾಶಿ ರಾಶಿ ಫೈಲ್ಗಳೇ ಇದ್ದವು. ಅದೃಷ್ಟಕ್ಕೆ ಅವನಿಗೆ ಇಂದು ಬೇಕಿದ್ದ ಫೈಲ್ ಮೇಲೆಯೇ ಇತ್ತು. ಅದನ್ನು ಎಳೆದು ತೆಗೆಯುವಾಗ ಅಚಾನಕ್ಕಾಗಿ ಆ ಡೈರಿ ಕೆಳಗೆ ಬಿತ್ತು. ಅದನ್ನು ಮತ್ತು ಫೈಲನ್ನು ತೆಗೆದುಕೊಳ್ಳುವಷ್ಟರಲ್ಲಿ ರಾಜಣ್ಣ ಬೆಲ್ ಮಾಡಿದ್ದ. ಅವನ ಕೈಲಿ ಆ ಫೈಲನ್ನು ಕಳುಹಿಸಿ ತನ್ನ ಕುತೂಹಲ ಕೆರಳಿಸಿದ್ದ ಆ ಡೈರಿಯನ್ನು ಕೈಗೆತ್ತಿಕೊಂಡಳು. ಮನಸ್ಸಿನಲ್ಲಿ ಗೊಂದಲವಾಯಿತು. ಇನ್ನೊಬ್ಬರ ಡೈರಿಯನ್ನು ಓದುವುದು ಎಷ್ಟು ಸರಿ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಅವನೇನು ಬೇರೆಯವನೇ, ನನ್ನವನು ತಾನೇ? ಅವನ ಮತ್ತು ನನ್ನಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಅವನ ಡೈರಿ ಓದುವ ಎಲ್ಲ ಹಕ್ಕು ನನಗಿದೆ ಎಂದು ತನ್ನನ್ನು ತಾನೇ ಸಮಜಾಯಿಸಿಕೊಂಡಳು. ಡೈರಿ ತೆಗೆದಳು. ಮೊದಲ ಸುಮಾರು ಪುಟಗಳು ಖಾಲಿ ಖಾಲಿ. ಅವಳಿಗೆ ಭ್ರಮ ನಿರಸನವಾಯಿತು. ಛಲ ಬಿಡದೆ ಪುಟಗಳನ್ನು ತಿರುವಿ ಹಾಕಿದಳು. ಈಗ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಅದೊಂದು ಪುಟದಲ್ಲಿ ಬಹಳ ಆಸಕ್ತಿದಾಯಕ ವಿಷಯ ಕಂಡಿತು. ಅದರ ಮೇಲೆ ಕಣ್ಣಾಡಿಸಿದಳು. ಅದರಲ್ಲಿ ಒಂದು ಹುಡುಗಿಯ ಬಗ್ಗೆ ಅವನ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಿದ್ದ. ಕುತೂಹಲ ಇನ್ನೂ ಹೆಚ್ಚಾಯಿತು. ಓದಲು ಮೊದಲಿಟ್ಟಳು. ಓದುತ್ತಾ ಓದುತ್ತಾ ಆ ಹುಡುಗಿಯ ಮುಖ ಕಣ್ಣ ಮುಂದೆ ಬರುವಷ್ಟು ವರ್ಣನೆ ಸೊಗಸಾಗಿತ್ತು. ಕಣ್ಣ ಮುಂದೆ ಆ ಹುಡುಗಿಯ ಮುಖ ಬಂತು. ಆದರೆ ಅದು ಯಾರೆಂದು ಗುರುತಿಸುವಲ್ಲಿ ಮನಸ್ಸು ಸೋತಿತು. ಮತ್ತೆ ಮತ್ತೆ ಓದಿದಳು. ಅದೇ ಮುಖ ಪದೇ ಪದೇ ಅವಳ ಮನದಲ್ಲಿ ಮೂಡಿತು. ಎಷ್ಟು ಬಾರಿ ಆ ಪುಟವನ್ನು ಓದಿದರೂ ಪ್ರತಿ ಬಾರಿಯೂ ಅದೇ ಮುಖ ಕಣ್ಣ ಮುಂದೆ ಬರುತ್ತಿತ್ತು. ಆ ಮುಖವನ್ನು ಗುರುತಿಸುವಲ್ಲಿ ಮತ್ತೆ ಸೋತಳು. ಆ ಮುಖದ ಫೋಟೋಗಾಗಿ ಡೈರಿಯ ಮುಂದಿನ ಎಲ್ಲಾ ಪುಟಗಳನ್ನು ತಿರುವಿ ಹಾಕಿದಳು. ನಿರಾಶೆ ಕಾದಿತ್ತು. ಫೋನ್ ಮಾಡಿ ಅವನನ್ನೇ ಕೇಳುವ ಎಂದು ಫೋನ್ ಕೈಗೆತ್ತಿಕೊಂಡಳು. ಅತಿ ಮುಖ್ಯ ಮೀಟಿಂಗ್ ಇದೆ ಎಂದು ಆತುರಾತುರವಾಗಿ ಹೋಗಿದ್ದು ನೆನಪಾಗಿ ಸುಮ್ಮನಾದಳು. ಸಂಜೆ ಅವನು ಮನೆಗೆ ಬಂದಾಗ ಕೇಳಿದರಾಯಿತು ಎಂದು ಆ ಪುಟವನ್ನು ಮತ್ತೆ ನೋಡಿದಳು. ಎಲ್ಲೂ ದಿನಾಂಕದ ಸುಳಿವು ಕಾಣಲಿಲ್ಲ. ಗುರುತಿಗಾಗಿ ಆ ಪುಟದ ಪೇಪರ್ ಕೊಂಚ ಮಡಚಿಟ್ಟಳು. ಸಂಜೆ ಅವನು ಎಂದಿಗಿಂತ ಖುಷಿಯಾಗಿ ಮನೆಗೆ ಬಂದಿದ್ದ. ಬಂದವನಿಗೆ ಟಿವಿ ಸ್ಟ್ಯಾಂಡ್ ಮೇಲಿದ್ದ ಡೈರಿ ಎಲ್ಲವನ್ನೂ ತಿಳಿಸಿತ್ತು. ಆದರೂ ತೋರ್ಪಡಿಸಿಕೊಳ್ಳದೆ ಸಭೆಯಲ್ಲಿ ಮಂತ್ರಿಗಳು ತನ್ನ ಕೆಲಸವನ್ನು ಹಾಡಿ ಹೊಗಳಿದ್ದಾಗಿ ಅವಳ ಬಳಿ ಖುಷಿ ಖುಷಿಯಾಗಿ ಹೇಳಿದ. ಅವಳ ಪ್ರತಿಕ್ರಿಯೆ ನೀರಸವಾಗಿತ್ತು. ಅವನಿಗೆ ಎಲ್ಲ ಅರ್ಥವಾಗಿತ್ತು. ಅವಳ ಮನದಲ್ಲಿನ ಬಿರುಗಾಳಿ ಬುಗಿಲೇಳುವ ಮುನ್ನ ಶಾಂತಗೊಳಿಸಬೇಕಿತ್ತು. ಅವಳಿದ್ದಡೆಗೆ ನೇರವಾಗಿ ಹೋಗಿ
ಹಿಂದಿನಿಂದ ಅವಳನ್ನು ಗಟ್ಟಿಯಾಗಿ ತಬ್ಬಿದ. ಅವಳು ಕೊಸರಾಡುತ್ತಾಳೆ ಎಂದು ಅವನಿಗೆ ಮೊದಲೇ ಗೊತ್ತಿತ್ತು. ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅವಳನ್ನು ಎತ್ತಿಕೊಂಡು ಮಲಗುವ ಕೋಣೆಗೆ ಹೋದ. ಅಲ್ಲಿ ಅವಳನ್ನು ಕೆಳಗಿಳಿಸಿ ಆ ಪುಟದಲ್ಲಿದ್ದ ಹುಡುಗಿಯ ವರ್ಣನೆ ಇದೇ ಹುಡುಗಿಯದ್ದು ಎಂದು ಎದುರುಗಿದ್ದ ಕನ್ನಡಿ ತೋರಿಸಿದ. ಪ್ರೀತಿಯ ಬಂಧುಗಳೇ, ದುಡುಕೋದು ಮನುಷ್ಯನ ಸ್ವಭಾವ ನಿಜ, ಆದರೆ ಅಲ್ಲಿ ಸ್ವಲ್ಪ ಇತಿಮಿತಿ ಇರಬೇಕು. ಎಲ್ಲವೂ ನಾವು ಅಂದುಕೊಂಡಂತೆ ಇರಲ್ಲ. ನಮ್ಮ ಕಲ್ಪನಾ ಶಕ್ತಿಯಲ್ಲಿ ನಾವು ಏನೇನೋ ಕಲ್ಪನೆ ಮಾಡಿಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಈ ಕಥೆಯಲ್ಲಿ ಆ ಹೆಂಡತಿ ಗಂಡ ಬರೋವರೆಗೂ ಕಾದಳು. ಕೆಲವರು ಅದಕ್ಕೂ ಮೊದಲು ದುಡುಕಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ತಾರೆ, ಅದು ತಪ್ಪು. ಗಂಡ ಹೆಂಡತಿ ನೀವು ಅಥವಾ ಪ್ರೇಮಿಗಳು ನೀವು ಇಬ್ಬರು ಜೊತೆಯಾಗಿದ್ದೀರಿ ಅಂದರೆ ಸ್ವಲ್ಪ ನಂಬಿಕೆನೂ ಇರಲಿ. ಅವನ ಮೇಲೆ ಅವಳಿಗೆ, ಅವಳ ಮೇಲೆ ಅವನಿಗೆ, ಬರೀ ಅನುಮಾನ ಇದ್ರೆ ಅದ್ಯಾಕೆ ಜೊತೆಗಿರ್ತೀರಿ? ಈ ಅನುಮಾನಗಳಿಗೂ ಒಂದು ಕಾರಣ ಇದೆ. ಏನು ಗೊತ್ತಾ? ಎಕ್ಸ್ಟರ್ನಲ್ ನೆಗೆಟಿವ್ ಇನ್ಫ್ಲೂಯೆನ್ಸ್, ಹೊರ ಜಗತ್ತಿನ ಋಣಾತ್ಮಕ ಪರಿಣಾಮ. ಅದ್ಯಾವುದೋ ಸಿನಿಮಾದಲ್ಲಿ ಒಬ್ಬಳು ಅವನ ಯಾವನ ಜೊತೆನೇ ಸಂಬಂಧ ಇಟ್ಕೊಂಡಿರ್ತಾಳೆ, ಅಥವಾ ಯಾವುದೋ ಧಾರಾವಾಹಿಯಲ್ಲಿ ಬರುವ ಅಕ್ರಮ ಸಂಬಂಧಗಳು, ಅಥವಾ ಅಲ್ಲಿ ಇಲ್ಲಿ ಕೇಳಿರೋ ಸುದ್ದಿಗಳು, ಅಥವಾ ಸಾಮಾಜಿಕ ಜಾಲತಾಣಗಳ ಋಣಾತ್ಮಕ ಚಲಾವಣೆ. ಹೀಗೆ ಹಲವು ಕಾರಣಗಳಿವೆ. ಆದರೆ ಇದನ್ನು ಮೀರಿದ್ದು ಒಂದಿದೆ. ಏನು ಗೊತ್ತಾ? ಅನುಮಾನ ಪಡುವವರ ಕೆಟ್ಟ ಮನಸ್ಥಿತಿ, ಜೊತೆಗೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ, ಪ್ರೀತಿ, ಕಾಳಜಿ ಇರದೇ ಇರೋದು. ಬಂಧುಗಳೇ, ಇದು ಕೇವಲ ಗಂಡ ಹೆಂಡತಿ ಅಥವಾ ಪ್ರೇಮಿಗಳಿಗೆ ಸೀಮಿತವಾಗಿರುವ ಕತೆ ಅಥವಾ ವಿವರಣೆಯಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟ ರೀತಿಯಿಂದ ಯೋಚನೆ ಮಾಡೋ ಮುನ್ನ ನಾವು ಇದೇ ಸಮಾಜದಲ್ಲಿರೋರು, ನಮ್ಮಲ್ಲೂ ದೋಷಗಳಿವೆ ಅನ್ನೋದನ್ನು ಮರೆತು ಬಿಡ್ತೀವಿ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ನಾವು ಯಾವ್ಯಾವ ರೀತಿ ಕಲ್ಪನೆ ಮಾಡ್ಕೋತೀವಿ ಅನ್ನೋದನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ, ಅದೆಷ್ಟು ಕೆಟ್ಟ, ಕ್ರೂರವಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ. ನಾವು ಒಂದು ಜಾಗದಲ್ಲಿ ನಿಂತಿದ್ದೀವಿ ಅಂದರೆ ಅಲ್ಲಿ ಸುತ್ತಲೂ ಜನರಿದ್ದಾರೆ ಅಂದರೆ ನಾವು ಆ ಜನರು ನಮ್ಮನ್ನೇ ನೋಡ್ತಿದ್ದಾರೆ, ನಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಅನ್ಕೋತೀವಿ. ಆದರೆ ಅವ್ರಿಗೇನು ಮಾಡೋ ಕೆಲಸ ಇಲ್ವಾ ನಮ್ಮ ಬಗ್ಗೆ ಮಾತಾಡೋಕೆ? ಎಂಥ ಕಲ್ಪನೆ ನೋಡಿ. ಅಷ್ಟೇ ಅಲ್ಲ, ನಮ್ಮ ಸಂಬಂಧಗಳಲ್ಲೂ ಹೀಗೆ. ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ನಾವೇ ಋತ ಅವ್ರ ಬಗ್ಗೆ ತಪ್ಪಾಗಿ ಯೋಚಿಸ್ತೀವಿ. ಬಂಧುಗಳೇ, ಬೇರೆಯವ್ರ ಜೊತೆ ಬಿಡಿ, ನಡೆಯುತ್ತೆ. ಆದರೆ ನಿಮ್ಮ ಸಂಬಂಧಗಳಲ್ಲಿ, ವಿಶೇಷವಾಗಿ ಗಂಡ ಹೆಂಡತಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಹೀಗೆ ನೀವುಗಳು ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಬಂದರೆ, ಅಥವಾ ಅನುಮಾನ ಬಂದರೆ, ಅಥವಾ ಏನಾದರೂ ಸಮಸ್ಯೆ ಬಂದರೆ, ನೀವು ನಿಮ್ಮ ಮನಸ್ಸಿಗೆ, ನಿಮ್ಮ ಕಲ್ಪನೆಗೆ ಕೆಲಸ ಕೊಡಬೇಡಿ, ಅದು ದಾರಿ ತಪ್ಪಿಸುತ್ತೆ. ನೀವು ಮಾತಾಡಿ, ಮಾತು ಭಿನ್ನಾಭಿಪ್ರಾಯನ ದೂರ ಮಾಡುತ್ತೆ. ಯಾರ ಬಗ್ಗೆ ಆದರೂ ಸರಿ, ಅನುಮಾನ ಪಡುವ ಮುನ್ನ ಸ್ವಲ್ಪ ಯೋಚಿಸಿ, ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅನ್ನೋ ಗಾದೆ ಮಾತು ಮರಿಬೇಡಿ. ಶುಭವಾಗಲಿ ನಿಮಗೆ.